ಮಾಡಿಲ್ಲ, ಡಿ ಕೆ ತಪ್ಪು ಮಾಡಿಲ್ಲ, ಡಿ ಕೆ ಅವರು ಪರಿಶುದ್ಧವಾಗಿದ್ದಾರೆ, ಡಿ ಕೆ ಭ್ರಷ್ಟಾಚಾರ ಮಾಡಿಲ್ಲ, ಡಿ ಕೆ ಕುಡುಕರಲ್ಲ, ಡಿ ಕೆ ಬೇಜವಾಬ್ದಾರಿ ಇಲ್ಲ, ಡಿ ಕೆ ಪಾರ್ಟಿಯನ್ನ ಹಾಳು ಮಾಡ್ತಾ ಇಲ್ಲ ಅಂತ ಪ್ರತಿದಿನ ಮಾಧ್ಯಮಗಳಿಗೆ ನಿಮ್ಮ ಪಾರ್ಟಿ ಬಗ್ಗೆ ನಿಮ್ಮ ಬಗ್ಗೆ ಹೇಳಕ್ಕೆ ಮಾಧ್ಯಮದ ವಕ್ತಾರರು ಬೇಕಾಗಿದ್ದಾರೆ. ಇಂಥ ಒಂದು ಸನ್ನಿವೇಶದಲ್ಲಿ ದಯಮಾಡಿ ನಿಮ್ಮ ಬೇಜವಾಬ್ದಾರಿ ಹೇಳಿಕೆ ಇದೆಲ್ಲ ವಾಪಸ್ ಪಡಿಬೇಕು, ನಾವು ಆಗ್ರಹ ಮಾಡ್ತೀವಿ. ಕೇಂದ್ರದ ತನಿಖಾ ದಳಗಳು, ಕೇಂದ್ರದ ತೆರಿಗೆ ಇಲಾಖೆಗಳು, ಐಟಿ ಇರಬಹುದು, ಇಡಿ ಇರಬಹುದು, ಅವರಿಗೆ ಸಿಕ್ಕ ಮಾಹಿತಿಯ ಆಧಾರದ ಮೇಲೆ ಅಕ್ರಮ ಆಸ್ತಿ ಗಳಿಸಿದ್ದಾರೆ ಅಂತಲೋ, ತೆರಿಗೆ ವಂಚನೆ ಮಾಡಿದ್ದಾರೆ ಎನ್ನುವಂತಹ ಗಂಭೀರ ಆರೋಪದ ಮೇಲೆ ದೇಶದ ಎಲ್ಲ ಕಡೆ ನಡೆಸುವ ರೀತಿಯಲ್ಲಿ ಡಿ ಕೆಯವರ ಸಂಸ್ಥೆಯ ಮೇಲೆ ದಾಳಿಯನ್ನು ಮಾಡಿದಾಗ ಮೋದಿಯವರಿಂದ ಹಿಡಿದು ಅಮಿತ್ ಶಾ ಅವರಿಂದ ಹಿಡಿದು ಯಡಿಯೂರಪ್ಪನವರಿಂದ ಹಿಡಿದು ನಳಿನ್ ಕುಮಾರ್ ಕಟೀಲ್ರಿಂದ ಹಿಡಿದು ಸಂತೋಷ್ ಜಿ ಅವರಿಂದ ಹಿಡಿದು ಯಾರನ್ನೂ ಬಿಟ್ಟಿಲ್ಲ, ಯಾರನ್ನೂ ಬಿಡದೆ ಇಗ್ಗಾ ಮುಗ್ಗಾ ಒಂದು ಬೇಜವಾಬ್ದಾರಿ ಅಟ್ಯಾಕನ್ನು ನೀವೇನು ಮಾಡಿದ್ರಿ? ಇವತ್ತು ನೀವೇನು ಉತ್ತರ ಕೊಡ್ತೀರಿ? ನಿಮ್ಮದೇ ಕಾರ್ಯಾಲಯ, ನಿಮ್ಮದೇ ಪ್ರೆಸ್ ಮೀಟು, ನಿಮ್ಮದೇ ಪಾರ್ಟಿಯ ಮಾಧ್ಯಮ ಸಂಯೋಜಕರು ಆರೋಪ ಮಾಡಿದ್ದಾರೆ, ಅದು ಅಫೀಷಿಯಲ್ ಆಗಿ ಕಿವಿಲ್ ಬಂದು ಅವ್ರಿಗೆ ಒಂದು ಬಾಡಿ ಲ್ಯಾಂಗ್ವೇಜ್, ಎಲ್ಲಿ ಮಾತಾಡ್ತಿದ್ದೀವಿ, ಯಾರು ಪ್ರೆಸ್ನವ್ರ ಮುಂದೆ ಹೇಗೆ ನಡ್ಕೋಬೇಕು, ಇದಾದ ಮೇಲೆ ಅದಲ್ಲ ಅಂತ ಹೇಳ್ತಕ್ಕಂಥದ್ದು. ಅವಳು ನಾನಲ್ಲ, ಅವನು ನಾನಲ್ಲ, ಈ ಸ್ಟೋರಿಗಳು ಬೇರೆ. ಸಂಚಾರಿ ವಿಜಯ್ ರಾಷ್ಟ್ರ ಪ್ರಶಸ್ತಿ ಪಡೆದ್ರು, ಪಾಪ ಅವ್ರ ಪ್ರಶಸ್ತಿ ಇವ್ರಿಗೆ ಕೊಡಬೇಕು. ಮಾಧ್ಯಮ ಅದು ನಾನಲ್ಲ, ಅದು ನಾವಲ್ಲ, ಮಾಧ್ಯಮದವ್ರು ಕುಕ್ಡಪ್ ಮಾಡಿಬಿಟ್ಟಿದ್ದಾರೆ. ಏನು ಸಿಗತ್ತೆ ಮಾಧ್ಯಮದವ್ರಿಗೆ ಇದನ್ನು ಮಾಡಿ? ಪುಣ್ಯಕ್ಕೆ ಇವತ್ತು ಅವರೇ ಬಂದು ಇಲ್ಲ ಇಲ್ಲ ನಾನು ಯಾಕೆ ಹೇಳಿ, ಅದು ಅವ್ರದ್ದಲ್ಲ ಅಂತೇಳಿ ಅಧ್ಯಕ್ಷರು ಹೇಳಿದ್ದಾರೆ. ಆದ್ರಿಂದ ನಾರಾಯಣ ಸ್ವಾಮಿ ಅವರು ಹೇಳಿದ್ದ ರೀತಿಯಲ್ಲಿ ಅವರಿಗೆ ನಿಜವಾಗ್ಲೂ ಆತ್ಮಸಾಕ್ಷಿ ಇದ್ರೆ ಇಲ್ಲ ಬಣಗಳು ಇಲ್ಲ ಅಂತ ಹೇಳ್ತಕ್ಕಂಥದ್ದನ್ನು ಯಾವ ಮುಖ ಇಟ್ಕೊಂಡು ಹೇಳ್ತಾರೆ? ಸಿದ್ದರಾಮಯ್ಯನವ್ರನ್ನ ಹೊಗಳ್ತಾರೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಖಡಕ್ ಇದೆ ಅಂತಾರೆ, ನಿಮ್ಮನ್ನ ಕುಡುಕ ಅಂತಾರೆ, ಕುಡುಕನ್ ತರ ಮಾತಾಡ್ತಾರೆ ಅಂತ ಹೇಳ್ತಾರೆ, ಭ್ರಷ್ಟಾಚಾರ ಮಾಡಿದ್ದೀರಿ ಅಂತ ಹೇಳ್ತಾರೆ. ಆದ ಕಾರಣ ನಾವಿನ್ನೂ 24 ಗಂಟೆ ನೋಡ್ತೀವಿ. ನಿಮ್ಮ ಪಾರ್ಟಿಲಿ ಒಂದು ಕೇಂದ್ರದ ನಾಯಕತ್ವ ಇದೆ ಅಂತ ನಾವು ಭಾವಿಸಿದ್ದೀವಿ. ಮತ್ತೆ ನಮ್ಮನ್ನ ಬ್ಯಾಲೆಟ್ ಬಾಕ್ಸಲ್ಲಿ ಸೋಲಿಸೋದಕ್ಕೆ ಬಹಳ ತರಾತುರಿಯಿಂದ ಸಜ್ಜಾಗಿದ್ದೀರಿ ಎನ್ನುವ ಹೇಳಿಕೆಗಳನ್ನು ನೀವು ಕೊಟ್ಟಿದ್ದೀರಿ. ನಾವು ಕಾಯ್ತಾ ಇದ್ದೀವಿ ಆ ರಣರಂಗಕ್ಕೆ. ಆಡಳಿತಾರೂಢ ಪಕ್ಷದಲ್ಲಿದ್ದರೂ ಕೂಡ ಪ್ರತಿನಿತ್ಯ ಪಕ್ಷವನ್ನು ಹೇಗೆ ನಡೆಸಬೇಕು ಅಂತಕ್ಕಂಥದ್ದನ್ನ BJP ನಮಗೆ ಕಲಿಸ್ಕೊಟ್ಟಿದೆ. ಆದ್ದರಿಂದ DKಯವರು ಅಧ್ಯಕ್ಷರಾಗಿ ಕಾಂಗ್ರೆಸ್ಸಿಗೂ ಬಲ ತುಂಬಿಲ್ಲ, ಅಥವಾ ಮುಂದೊಂದು ದಿನ ಕರ್ನಾಟಕ ರಾಜ್ಯದಲ್ಲಿ ಅವರ ನೇತೃತ್ವದಲ್ಲಿ BJPಯನ್ನು ಸೋಲಿಸೋದಕ್ಕಾಗಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬಲ್ಲೆವು ಅಂತ ಹೇಳ್ಕೊತಕ್ಕಂಥ ಯಾವುದೇ ಆತ್ಮವಿಶ್ವಾಸ ಮೂಡುವ ರೀತಿಯಲ್ಲಿ ಅವ್ರ ಪಕ್ಷದಲ್ಲಿಲ್ಲ. ಆದ್ದರಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೂಡ ಅವರ ಅಧ್ಯಕ್ಷನನ್ನು ಹಿಡಿದು ಅಲ್ಲಾಡಿಸುವಂಥ ಕೆಟ್ಟ ಪರಂಪರೆ, ಕೆಟ್ಟ ಸಂಸ್ಕೃತಿ ಅಂತ ಒಂದು ಬೇಜವಾಬ್ದಾರಿ ಪಾರ್ಟಿ